नोडु ಈ ಮನೆಯಲ್ಲಿ ಪರಿಚಯ ಇಲ್ಲದಿರೋ ಯಾವ ಗಂಡಸರಿಗೂ ಪ್ರವೇಶ ಇಲ್ಲ. ಇಲ್ಲಿ ಅಡಿಗೆ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭನೂ ಅಲ್ಲ. ಇಲ್ಲಿ ಯಾವ ತಿಂಡಿ ಅಡಿಗೆಗಳಿಗೆ ಉಪ್ಪು ಖಾರ ಹಾಕೋ ಆಗಿಲ್ಲ. ಯಾಕೆ ಮೇಡಂ? ಯಾಕೆ ಅಂದ್ರೆ ಉಪ್ಪು ಖಾರ ಹುಳಿ ತಿಂದ್ರೆ ದೇಹದಲ್ಲಿ ಇಲ್ಲದ ಮೋಹ ಆಸೆ ಹುಟ್ಟುತ್ತೆ. ಓಹೋ, ಇಲ್ಲಿನ ನಿಯಮಕ್ಕೆ ಭಂಗ ತರುತ್ತೆ. ಪ್ರತಿದಿನ ಅಡಿಗೆ ಚೇಂಜ್ ಆಗಿರಬೇಕು, ಐ ಮೀನ್ ವೆರೈಟಿ ಆಗಿರಬೇಕು. ನನಗೆ ಮಾತ್ರ ಉಪ್ಪು ಖಾರ ಹುಳಿ ಹಾಕಿ ಬೇರೆನೇ ಅಡಿಗೆ ಮಾಡಬೇಕು. ಏನು ಹಾಗೆ ಮುಖ ನೋಡ್ತಾ ಇದೆಯಾ? ನನಗೆ ಬಾಯಿ ರುಚಿ ಕಟ್ಟಕ್ಕಾಗಲ್ಲ. ಈ ಮನೆಯಲ್ಲಿ ನಾನು ಹೇಳ್ದಾಗೆ ನಡೆಯೋದು. ಇನ್ 1 hour ಅಲ್ಲಿ ತಿಂಡಿ ರೆಡಿ ಆಗಿರ್ಬೇಕು. ಪರಿಮಳ, ನಮ್ಮನೆ ಕಂಡೀಷನ್ಸ್ ರೂಲ್ ಹೇಳಿಲ್ವಾ? ಹೇಳ್ದೆ ಮೇಡಮ್. ಮತ್ತೇನಿದು ಉಪ್ಪು ಖಾರ ಹಾಕಿ ತಿಂಡಿ ಮಾಡಿದಾಳೆ? ಕ್ಷಮಿಸಿ ಮೇಡಮ್, ಉಪ್ಪು ಹುಳಿ ಖಾರ ಬಳಸದೆ ಮನ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಿಂತ ಎಲ್ಲಾ ತಿಂದು ಮನ್ಸನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಆತ್ಮಬಲ ಜಾಸ್ತಿ ಆಗುತ್ತೆ ಅಲ್ವಾ ಮೇಡಮ್? ರಮ್ಯಾ, ಮೇಡಮ್ಗೆ ಎದುರು ವಾದಿಸ್ತಿದ್ಯಾ? ಪರಿಮಳ, ಅವಳು ಹೇಳ್ತಿರೋದು ಸರಿ. ರಮ್ಯಾ, ಐ ಲೈಕ್ ಇಟ್. ಕ್ಯಾರಿ ಆನ್. ಫಸ್ಟ್ ಬಾಲ್ಗೆ ಔಟ್. ನನಗೆ ಸಾಕು. ಗಂಡಸರಿಗೆ ಯಾವ್ದ್ರ ಮೇಲೇನು ಕಂಟ್ರೋಲ್ ಇರಲ್ಲ. ಇಷ್ಟಕ್ಕೂ ನೀವು ಕಾಲೇಜಿಗೆ ಬೇರೆ ಹೋಗ್ತೀರಾ, ನಿಮ್ಗಿದೆ ಸರಿ, ತಿನ್ನಿ. ರಮ್ಯಾ, ವೆರಿ ಗುಡ್. ತುಂಬಾ ತಿಳ್ಕೊಂಡಿದ್ಯಾ. ವೆರಿ ಇಂಪ್ರೆಸಿವ್. ವೆರಿ ಗುಡ್, ವೆರಿ ಗುಡ್. ಅಕ್ಕಂಗೆ ಹಿಡಿಸಿದ್ಯಾ ಅಂದ್ಮೇಲೆ ಕನಕಪುರ ಪೂರ್ತಿ ಫೇಮಸ್ ಆಗ್ಬಿಡ್ತೀಯ. ಅವಳ ಊರು ಕನಕಪುರ ಅಂತ ನಿನಗೆ ಹೇಗೆ ಗೊತ್ತು? ನೀವ್ ಹೇಳಿದ್ರಲ್ಲ. ನಾನಾ? ಯಾವಾಗ? ಅಕ್ಕ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ತಿಂದೋಗು. ಬಾಯ್. ಓಕೆ, ಪರವಾಗಿಲ್ಲ, ತಿನ್ಕೊಂಡು ಹೋಗ್ತೀನಿ.